ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಗೀತಾ ಈಶ್ವರ್ ಮಲ್ಪೆ ಅವರು ಇದ್ದಾರೆ, ಹಾಗೆ ಈಶ್ವರ್ ಮಲ್ಪೆ ಅವರು ಕೂಡ ಇದ್ದಾರೆ. ಈಗ ನಿಮ್ಮ ಮಿಸ್ಸಸ್ ಹೇಳಿದರು ಒಂದು ಮಾತನ್ನು, ಒಮ್ಮೊಮ್ಮೆ ಅವರು ಕೋಪ, ಒಮ್ಮೊಮ್ಮೆ ಮಗು ಥರ ಇರ್ತಾರೆ, ಇದು ಎರಡರಲ್ಲಿ ವ್ಯತ್ಯಾಸ ಗೊತ್ತಾಗಲಿಲ್ಲ. ಅವರು ಕೋಪನ ಇಲ್ಲ ಅವರು ಸರಿಯ ಪಾಪನ ಅಂತ ಗೊತ್ತಾಗ್ತಿಲ್ಲ ನನಗೆ ಅಂತ. ಅದೆಂತ ಹೇಗೆ ಅದು? ಅದು ಹೇಗೆಂದ್ರೆ ನೋಡಿ, ಈಗ ನನಗೆ ಇಲ್ಲಿ ಇವಳಿಗೆ ಇಲ್ಲಿ ನೀವು ಬಂದಾಗ ಒಂದು ಒಂದು ಯಾವುದೋ ಕರೆದಿರಿ, ಅವಾಗ ನಾನು ಒಂದು ಕಡೆ ಕಾಲ್ ಬಂದಿರ್ತದೆ. ಯಾಕಂದ್ರೆ ನನಗೆ ಈಗ ಮನೆಯಲ್ಲಿ ಆದರೂ ಸಹ ನನ್ನ ಹೆಂಡತಿ ಮಕ್ಕಳು ನೋಡಿಕೊಂಡು ಅವರು ಇರ್ಬೋದು, ಆದರೆ ನನಗೆ ಜನಗಳಿಗೆ ತೊಂದರೆ ಆದರೆ ನನಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೂ ಸಹ ಮನೆಯವರ ಮೇಲೆ ನಾನು ಅವ್ರನ್ನ ಏನು ಸಹ ಕಮ್ಮಿ ಮಾಡೋದಿಲ್ಲ. ಯಾಕಂದ್ರೆ ನಾನು ಹೇಳಿದೆ ಮೊದಲಾಗಿ, ನಾನು ಪಡೆದಕ್ಕೆ ನಾನು ಪುಣ್ಯ ಪಡೆದಿರಬೇಕು. ಆದರೆ ನಾನು ಬೈದರೂ ಸಹ ಸುಮ್ಮನೆ ಇರ್ತಾಳೆ, ಯಾಕೆಂದರೆ ಜನಗಳಿಗೆ ಏನಾದರೂ ತೊಂದರೆ ಆದರೆ ನನಗೆ ತಡ್ಕೊಳ್ಳಿ. ಅದಕ್ಕೋಸ್ಕರ ಈಗ ಅಲ್ಲಿ ಫೋನ್ ಬಂದೆ. ಅಷ್ಟೊತ್ತಿಗೆ ನಾವು ಏನೋ ಹೇಳೋದಕ್ಕೆ ನಂಗೆ ಸಿಟ್ಟು ಬರ್ತದೆ, ಮತ್ತೆ ನಂಗೆ ಸಮಾಧಾನ ಆಗ್ತೀನಿ. ಆಗ ಅವರು ಒಂದು ಇನ್ನೂ ಒಂದು ಮಾತು ಹೇಳಿದರು. ಏನು ಈಗ ಅವರು ಬೈದಾಗ ನಾನು ಮಾತಾಡಿದರೆ ಸರಿ ಇರ್ತದೆ, ಅವರೇ ಮತ್ತೆ ಮಾತಾಡಿಸ್ತಾರೆ, ಆದರೆ ನಾನೆಲ್ಲರೂ ರಿಪೀಟ್ ನಾನೆಲ್ಲರದಕ್ಕೆ ಎದುರು ಮಾತಾಡಿದಾಗ ಗಲಾಟೆ ಜೋರಾಗ್ಬೋದು. ಅದಕ್ಕೆ ಹೇಳೋದು ಒಂದು ಮಾತಿದೆ, ಎಲ್ಲಾದ್ರು ಗಲಾಟೆ ಮಾಡುವಾಗ ಕೇಳಿದ್ದೇನೆ ಎಷ್ಟು ತುಂಬಾ ಕಡೆ ಗಲಾಟೆ ಆಗ್ತದೆ ತುಂಬಾ. ಯಾಕಂದ್ರೆ ನಾನು ನೋಡಿ, ಅವಳನ್ನು ನೀವು ಒಬ್ಬರೇ ಕೂರಿಸಿ ಮಾತಾಡಿದ್ರೆ ನಾನು ಬರ್ಲಿಲ್ಲ, ನನ್ಗೆ ಗೊತ್ತಿಲ್ಲ ನೋಡಿ. ಅದರಿಂದ ಅವಳು ಏನು ಹೇಳಿದ ನಾನು ಕೇಳಿಲ್ಲ. ಆದ್ರೂ ಸಹ ಒಂದು ಮಾತು ಹೇಳ್ತಾ ಇದ್ದೀನಿ, ಎಲ್ಲಿ ಸಹ ಒಂದು ತುಂಬಾ ಜಗಳ ಆದ್ರೆ, ಗಂಡ ಹೆಂಡತಿ ಜಗಳ ಆದ್ರೆ ಹೆಂಡತಿ ಏನು ಮಾಡ್ಬೇಕು ಅಂತ ನಾವೊಂದು ಯಾವುದೋ ಒಂದು ವಿಷಯ ಕೇಳಿದ್ದು, ತುಂಬಾ ಗಲಾಟೆ ಆದ್ರೆ ಅವಳು ಒಂದು ಬಾಯಿಗೆ ಗಂಡ ಬರುವಾಗ ಗಂಡ ಎಷ್ಟು ಮಾತಾಡಬಾರ್ದಾದ್ರೆ ಅವಳು ಒಂದು ಬಾಯಿಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಬಾಯಲ್ಲಿ ಇಟ್ಕೊಂಡು ಅದು ಕುಡಿಲೇಬಾರ್ದು ಉಗಿಳಬಾರ್ದು. ಅವ ಗಂಡ ಮಾತಾಡಿಸಿ ಮಲಗೋ ತನಕ ಹಾಗೆ ಇಟ್ಕೊಂಡ್ರೆ ಖಂಡಿತವಾಗಿಯೂ ಆ ಮನೆ ಒಳ್ಳೆ ರೀತಿ ಹೆಂಗಿರ್ತದೆ. ಯಾಕಂದ್ರೆ ಒಬ್ಬರು ಬಾಯಿ ಹಾಕಿದ್ರೆ ಮಾತ್ರ ಅಲ್ಲಿ ಗಲಾಟೆ ಆಗ್ತದೆ. ಅದಕ್ಕೋಸ್ಕರ ಅವಳೇನ್ ಮಾಡ್ಬೇಕು, ಗಂಡ ಬರುವಾಗ ಬಾಯಿಗೆ ಸ್ವಲ್ಪ ಗಂಡ ಬರ್ತಾನಂತ ನೋಡಿದ್ರೆ ಸ್ವಲ್ಪ ನೀರು ಬಾಯಿ ಒಳಗೆ ಹಾಕೊಂಡು ಉಗುಳಬಾರ್ದು ಕುಡಿಲಬಾರ್ದು ಹಾಗೆ ಇಟ್ಕೊಂಡ್ರೆ ಅಲ್ಲಿ ಖಂಡಿತವಾಗಿ ಗಲಾಟೆ ಆಗಲ್ಲ, ಮನೆ ಮಾತ್ರ ಒಳ್ಳೆ ಸಮೃದ್ಧಿಯಿಂದ ನಡೀತದೆ. ಹಾಗಾದ್ರೆ ಈಗ ಅಕ್ಕ ಈಗ ಬಾಯಿಗೆ ಒಂದು ಲೋಟ ನೀರು ಹಾಕಿ ಕುತ್ಕೊಳ್ಬೇಕು. ಅವರು ಬರುವಾಗ ಸನ್ನಿವೇಶವನ್ನು ಎಲ್ಲ ಮನೆಯ ಸಹ ತೂತೆ. ಅದೇ ರೀತಿ ನಾನು ಹೇಳೋದು ಒಂದು ಇತ್ತ ವಚನ ಅಷ್ಟೇ, ಎಲ್ಲ ಗಂಡ ಹೆಂಡತಿ ಜಗಳ ಇದ್ರೆ ಸಹ ಗಂಡ ಬರುವಾಗ ಹೆಂಡತಿ ಒಂದು ಸ್ವಲ್ಪ ನೀರು ಬಾಯಿಗೆ ಹಾಕೊಂಡ್ರೆ, ಯಾಕಂದ್ರೆ ಅಲ್ಲಿ ತುಂಬಾ ಒಬ್ಬರು ಮಾತಾಡಿದ್ರೆ ಮಾತ್ರ ಜಗಳ ಮುಂದುವರೆದಿದೆ, ಒಬ್ಬರು ಮಾತು ಇಲ್ಲ ಅಂದ್ಮೇಲೆ ಅಲ್ಲಿ ಏನೂ ಆಗುದಿಲ್ಲ. ಅದೇ ರೀತಿ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಯಾರಾದ್ರೂ ಈ ಮಾತಿಗೆ ನೀವೆಂತ ಹೇಳ್ತೀರ ಅಕ್ಕ? ಇದಕ್ಕೆ ಎಂತ ಹೇಳ್ತೀರಿ? ಅವ್ರು ಹೇಳಿದ್ದಕ್ಕೆ ಒಂದು ಗ್ಲಾಸ್ ನೀರು ಬಾಯಲ್ಲಿ ಹಾಕಿ ಕೂತ್ಕೊಳ್ಬೇಕು. ಬಾಯಲ್ಲಿ ನೀರು ಹಾಕಿ ಕೂತ್ಕೊಳ್ಬೇಕಂತಿಲ್ಲ, ಹಾಗೆ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಗಟ್ಟಿ ಮನಸ್ಸಲ್ಲಿ ಮನಸ್ಸು ಗಟ್ಟಿ ಇದ್ರೆ ಹಾಗೆ ಕೂತ್ಕೊಳ್ಬಹುದು ಸರ್. ಆದ್ರೆ ಕೆಲವರಿಗೆ ಮನಸ್ಸು ಗಟ್ಟಿ ಇರುದಿಲ್ಲ, ಗಂಡ ಮಾತಾಡ್ಲೇಬೇಕಾಗ್ತದೆ ಕೆಲವರಿಗೆ. ಅದರಿಂದ ಆ ಮಾತು ಹೇಳ್ತೀನಿ ಅಷ್ಟೇ, ಅದೇನು ಗೊತ್ತಿಲ್ಲ. ನಾನೇನು ತಪ್ಪಿದ್ರೆ ಗೃಹಿಣಿಯರು ಆಗ್ಲು ಅದನ್ನು ಗಂಡಂದ್ರು ಬೇಕಾದ್ರೆ ಮಾಡಬಹುದು. ಯಾಕಂದ್ರೆ ಹೆಂಡತಿ ಸ್ವಲ್ಪ ಕೆಲಸ ಮಾಡಿಕೊಂಡು ಬರುವಾಗ ಮನೆಯಲ್ಲಿ ಏನಾದ್ರು ಕೆಲಸ ಮಾಡುವಾಗ ಇದ್ರು ಸಹ ಅದನ್ನು ನೀವು ಉಪಯೋಗಿಸಬಹುದು. ಯಾಕೆಂದ್ರೆ ನಾ ಇದು ಮಾತು ಹೇಳಿದ್ರೆ ಬಾಯಿ ಒಳಗೆ ಸ್ವಲ್ಪ ನೀರು ಇಟ್ಕೊಂಡ್ರೆ ಯಾರು ಒಬ್ರು ಮಾತಾಡ್ ನಿಲ್ಬೇಕು, ಇಬ್ರು ಮಾತಾಡಿದ್ರೆ ಕ್ಲಾಶ್ ಆಗ್ತದಲ್ಲ. ಅದಕ್ಕೋಸ್ಕರ ಒಬ್ರು ಮಾತ್ರ ನಿಲ್ಬೇಕು ಅಂತ ಹೇಳಿ ನಾನು ಬಾಯಲ್ಲಿ ಸ್ವಲ್ಪ ನೀರು ಹಾಕಿಟ್ಕೊಳ್ಳಿ ಅಂತ ಹೇಳಿ. ಹಾಗೆ ಈಗ ಇವರು ಸತಿ ಪತಿಗಳು ಇಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟಿದ್ದಾರೆ ಕರ್ನಾಟಕದ ಎಲ್ಲ ಫ್ಯಾಮಿಲಿ ಮ್ಯಾನ್ಗಳಿಗೆ, ಗಂಡ ಹೆಂಡತಿಯರಿಗೆ. ಅಂದ್ರೆ ಒಬ್ರು ಮಾತಾಡೋಕೆ ಒಬ್ರು ಸುಮ್ಮನೆ ಇರಬೇಕು. ಅದು ಎಲ್ಲ ಏನಾಗ್ಲಿ ಸುಮ್ಮನೆ ಇರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದು ಗ್ಲಾಸ್ ನೀರು ತಗೊಳ್ಳಿ, ಬಾಯೊಳಗೆ ಇಟ್ಕೊಳ್ಳಿ, ಸುಮ್ಮನೆ ಇದ್ಬಿಡಿ, ಅದನ್ನ ನುಂಗ್ಲೂಬೇಡಿ, ಯಾಕೆಂದ್ರೆ ಉಗಿಲೂಬೇಡಿ. ನನ್ನ 25 ವರ್ಷದ ಒಂದು ಜರ್ನಿಯಲ್ಲಿ ನಾನು ಹೇಳಿದ್ದೇನೆ. ಯಾಕೆಂದ್ರೆ ನನ್ಗೆ ತುಂಬಾ ಮಾತುಕತೆ ಆದ್ರೂ ಸಹ ನಾನು ಒಂದು ಒಡೆತ ಆಗ್ಲಿ ಏನೋ ಇಷ್ಟು ತನಕ ಮಾಡಿಲ್ಲ. ಯಾಕೆಂದ್ರೆ ನನ್ಗೆ ನಾನು ದೇವತೆ ಅಂದಿರ್ತೇನೆ, ನನ್ನ ಮಕ್ಕಳು ನೋಡಿದ್ರೆ ಬೇಜಾರಾಗ್ತದೆ. ಅದರಿಂದ ನಾವು ಸಹ ಹೊಂದಾಣಿಕೆಯಲ್ಲಿ ಒಂದೊಂದು ಸಹ ಸಿಟ್ಟು ಬರ್ತದೆ ನನಗೆ. ಹೊರಗಡೆ ಹೋದಾಗ ಏನಾದರೂ ಮಾತಾಡಿದಾಗ ಆ ಎದುರುಟ್ಟು ಕೊಟ್ರೆ, ಯಾಕೆ ಅವರ ತಂದೆ ತಾಯಿಯನ್ನು ಬಿಟ್ಟು ಅವ್ರು ನಮ್ಮ ಮನೆಗೆ ಬಂದಿರ್ತಾರೆ, ಎಲ್ಲವನ್ನು ನಾವೇ ಸರ್ವಸ್ವ ಅಂತ ನೋಡಿಕೊಂಡಿದ್ದಾರೆ. ಅದರಿಂದ ನಾವು ಅವ್ರಿಗೆ ಏನು ನೋವು ಮಾಡಬೇಕು, ಅದರಲ್ಲಿ ನೋವು ಮಾಡಿ ಏನು ಪ್ರಯೋಜನ ಇಲ್ಲ. ಈಗ ನೋಡಿ, ನನಗೆ 25 ವರ್ಷ ಇಂಥ ಮಕ್ಕಳು ಉಂಟು, ಮಕ್ಕಳು ಇದ್ದುಕೊಂಡು ನಾನೇನು ಬೇರೆ ಓಡೋಗ್ಲಿಕ್ಕಾಗುತ್ತಾ? ಏನೂ ಆಗೋದಿಲ್ಲ. ನನ್ನ ಜನ್ಮ ನನ್ನ ಕರ್ಮ ಅಂತ ಸಹಿಸಿಕೊಂಡು ಅವಲ್ಲೇ ಇರಬೇಕು. ಆ ಮಕ್ಕಳನ್ನು ನೋಡಿಕೊಂಡು ಜನಗಳಿಗೆ ಸೇವೆ ಮಾಡುವ ಕಲಿಬೇಕು. ನನ್ನಿಂದ ಆದ ಜನಗಳಿಗೆ ಏನಾದರೂ ಉಪಕಾರ ಆದರೆ ಆ ಮಕ್ಕಳು ಒಳ್ಳೆಯದಾಗಬೇಕು. 4 ಜನ ಇನ್ನಷ್ಟು ಒಳ್ಳೆಯದಾದರೆ, ನನ್ನಿಂದ ಆದರೆ ನಮ್ಮ ತಂಡದೊಟ್ಟಿಗೆ ಆದರೆ, ತಂಡದ ನನ್ನ ಜೊತೆ ಇದ್ದಾರೆ ಅದಲ್ಲ, ಆದರೆ ಏನಾದರೂ ಒಳ್ಳೆಯದಾದರೆ ಜನಗಳಿಗೆ ಒಳ್ಳೆಯದಾದರೆ ಮತ್ತೊಬ್ಬರು ಅವ್ರು ಮತ್ತೊಬ್ಬರಿಗೆ ಒಳ್ಳೇದು ಮಾಡ್ತಾರೆ. ಇದನ್ನು ನಮ್ಮ ಸರ್ಕಾರ ಇಡೀ ನಮ್ಮ ದೇಶದಲ್ಲೇ ಎಲ್ರಿಗೂ ಒಬ್ರಿಗೊಬ್ರು ಉಪಕಾರ ಮಾಡಿದರೆ ಎಲ್ಲರೂ ಅಲ್ಲೇ ಒಳ್ಳೇದಾಗ್ತಾರೆ ಅಂತ ಹೇಳಿದ್ರು. ಒಳ್ಳೇದಾಗ್ತಾರೆ ಅಂತ ಹೇಳ್ಬೇಕು. ನಿಮ್ಮ ಗಂಡ ಇಲ್ಲೇ ಇದ್ದಾರೆ, ಏನಾದ್ರು ಹೇಳುದಿದ್ರೆ ಈಗಲೇ ಹೇಳ್ಬೋದು. ಇಲ್ಲ ಸರ್, ಇಲ್ಲ. ಬಟ್ ಅವ್ರಿಗೆ ಒಂದು ಆಲ್ ದ ಬೆಸ್ಟ್ ಆದ್ರೆ ಹೇಳಿ, ಮುಂದಿನ ಎಲ್ಲ ಕಾರ್ಯಾಚರಣೆ ಹೇಳಿ ಅವ್ರಿಗೆ. ಆಲ್ ದ ಬೆಸ್ಟ್ ಹೇಳಿ. ಇನ್ನು ಮುಂದಿನ ಕಾರ್ಯಾಚರಣೆ ಎಲ್ಲ ಸುಗಮವಾಗಿ ಒಳ್ಳೆ ರೀತಿಯಲ್ಲಿ ನಡೀಲಿ. ಒಳ್ಳೆ ಒಂದು ನೊಂದವರಿಗೆ ಒಳ್ಳೇದಾಗಲಿ, ನೊಂದವರಿಗೆ ಒಳ್ಳೇದು. ನಮ್ಮಿಂದ ಆಗುವಂತ ಪ್ರಯತ್ನ ನೀವು ಮಾಡಿ,
ನಮ್ಮಿಂದ ಆಗದಿದ್ದದ್ದು ಗೊತ್ತಿಲ್ಲ ನನಗೆ. ಸರ್ ನಾನು ಹೇಳ್ತಾ ಇದ್ದೇನೆ, ನಮ್ಮ ಕರ್ನಾಟಕದ ಜನಗಳಿಗೆ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಚಿಕ್ಕ ಫ್ಯಾಮಿಲಿಗೋಸ್ಕರ ಎಲ್ಲರೂ ತನು ಮನ ಧನದಿಂದ ನಮಗೆ ಒಂದು ಸಹಾಯ ಮಾಡಿದ್ದಾರೆ. ಅವ್ರಿಗೆ ನಾನು ಎಷ್ಟು ಬಂದೆ ಅಂತ ಎಲ್ಲ ಹೇಳ್ತೀನಿ. ನನ್ಗೆ ಒಂದು ಅವ್ರಿಗೆ ನಾನು ಎಷ್ಟು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಅದು ಸಹ ನಮ್ಮ ನ್ಯೂಸ್ ನೋಟ್ ಔಟ್ ಇಂದ ಬಂದಿದೆ. ಅದ್ ಮತ್ತೊಂದು ಸಲ ಹೇಳ್ತೀನಿ, ಆ ಹಣವನ್ನು ನಾವು ನಮ್ಮ ಒಂದು ನಮ್ಮ ಖರ್ಚಿಗೋಸ್ಕರ ಉಪಯೋಗ ಮಾಡಿದ್ರೆ ಅದು ಜನಗಳ ಸೇವೆಗೆ ಅಂತ ಹೇಳಿದ್ದೇನೆ. ಅದು ಎಲ್ಲಿ ಉಪಯೋಗಿಸ್ತಾರೆ ನಾನು ಇವರ ನ್ಯೂಸ್ ನೋಟ್ ಔಟ್ ತರ ನಾನು ಖಂಡಿತವಾಗಿ ತಿಳಿಸ್ತೇನೆ. ಓಕೆ, ಥ್ಯಾಂಕ್ ಯು ಮೇಡಮ್. ಈಗ ಎಲ್ಲ ಕಡೆ ಬಾರಿ ಚರ್ಚೆ ಆಗ್ತಾ ಉಂಟು ನಿಮ್ಮ ಯಜಮಾನರನ್ನ ಬಿಗ್ ಬಾಸ್ಗೆ ಕಳಿಸ್ಬೇಕು ಅಂತ. ಈಗ ನೀವು ಏನ್ ಹೇಳ್ತೀರಿ, ಯಜಮಾನರನ್ನ ಬಿಗ್ ಬಾಸ್ಗೆ ಕಳಿಸೋದಾ? ಬೇಡ ಸರ್, ನಮ್ಗೆ ಬಿಗ್ ಬಾಸ್ ಅದು ಯಾವುದು ಟಿವಿಯ ಕಾರ್ಯಕ್ರಮ ಅನ್ನುವುದು ನಮಗೆ ಬೇಡ. ಯಾಕಂದ್ರೆ ನನ್ನ ಗಂಡ ನಮ್ಮ ಊರಲ್ಲಿ ಅಲ್ಲ, ನಮ್ಮ ಹತ್ತಿರದ ಊರುಗಳಲ್ಲಿ ಏನಾದರೂ ಅನಾಹುತ ಆದರೆ ಅವರೇ ಬೇಕು. ಇವರು ನಮಗೆ ಟಿವಿ ಪ್ರಚಾರಕ್ಕಂತ ಹೋದರೆ ನಮ್ಮದು ಪ್ರಚಾರ ಅಂತ ಆಗ್ತದೆ, ನಮ್ಗೆ ಅದು ಬೇಡ. ನಾವು ಖಾಲಿ ಸಮಾಜ ಸೇವೆಯೇ ನಮಗೆ ಸಾಕು. ಯಾವುದೋ ಒಂದು ತಾಯಂದಿರ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನು ಮಾಡ್ತಿದ್ದಾರೆ, ಅದೇ ನನಗೆ ಸಾಕು. ಬಿಗ್ ಬಾಸ್ಗೆ ಹೋಗೋದು ಬೇಡ, ಟಿವಿ ಕಾರ್ಯಕ್ರಮಕ್ಕೆ ಹೋಗೋದು ಬೇಡ. ಏನಾದರೂ ನಮ್ಮಿಂದ ಏನಾದರೂ ಇನ್ಫಾರ್ಮೇಷನ್ನು ಏನಾದರೂ ಜನಗಳಿಗೆ ಬೇಕು ಅಂತಿದ್ರೆ ಅಂತ ಒಂದು ವಿಡಿಯೋಗೆ ಏನಾದರೂ ಬೇಕಾದ್ರೂ ಹೋಗಿ ಅಲ್ಲಿ ಒಂದು ಗಂಟೆನ ಅರ್ಧ ಗಂಟೆನ ಅಲ್ಲಿ ಇದು ಮಾಡಿ ಅವರು ಮಾತಾಡಿಸಿ ಅದಷ್ಟೇ ಸಾಕು. ನಮ್ಮನ್ನು ಆ ಥರ ಎಲ್ಲ ಇದಕ್ಕೆಲ್ಲ ಕರೆಯುವುದು ಬೇಡ ಸರ್. ಅವ್ರು ಹೇಳ್ತಾರೆ, ಈಗ ಜಸ್ಟ್ ಈಗ ಫೋನ್ ಬಂತು, ಶ್ರೀರಂಗಪಟ್ಟಣ ಒಂದು ಹುಡುಗ ನೀರು ಬಿದ್ದಿದೆ ಅಂತ ಅಲ್ಲಿ ವಿಡಿಯೋ ಕಳಿಸಿದೆ ನೋಡಿ. ಅದೇ ನಾನು ಎಲ್ಲಾದ್ರೂ ಈ ತರ ಆದ್ರೆ ತುಂಬಾ ಶ್ರೀರಂಗಪಟ್ಟಣದಲ್ಲಿ ನೀರು ಬಿದ್ದಿದೆ ಒಂದು ಹುಡುಗ, ಅಲ್ಲಿನ ಒಂದು ಬ್ರಿಡ್ಜಿನ ಫೋಟೋನ ಕಳಿಸಿದ್ದಾರೆ, ಬ್ರಿಡ್ಜಿಂದ ಹಾರಿ ಕೆಳಗೆ ಬಿದ್ದಿದೆ ಅಂತ ಹೇಳಿ. ಓಕೆ, ಈಗಾಗಲೇ ಅದು ಕಾಲ್ ಬಂದು ಜಸ್ಟ್ ಆಗಿ ನೀವು ಅಲ್ಲಿಗೆ ಹೊರಡಬೇಕು. ಅದೀಗ ನಾನು ನೋಡಿ, ಇಂಥದೆಲ್ಲ ಕಾರ್ಯಾಚರಣೆ ಇದ್ರೆ ನಮ್ಗೆ ತುಂಬಾ ತೊಂದರೆ ಆಗ್ತದೆ. ಹಾಗೆ ಯಾರಾದ್ರೂ ಒಂದು ಜೀವ ಒಂದು ಕೆಳಗೆ ಬಿದ್ದಾವಾಗ ಮೃತದೇಹ ತೆಗಿಬೇಕು. ಆದ್ರೆ ನನಗೆ ಒಂದು ಆಸೆ, ಯಾವುದಾದ್ರೂ ಇಂಥ ಒಂದು ಸಮಾಜ ಸೇವೆ ಮಾಡೋ ಕೆಲಸ ಬೇಕಂತ. ನಾನು ಯಾವುದಕ್ಕೂ ಇಂಥ ಕಾರ್ಯಕ್ರಮ ಹೋಗುದಿಲ್ಲ, ಆದ್ರೂ ಸಹ ಇನ್ನು ಕಾರ್ಯಕ್ರಮ ಹೋಗುದಾದ್ರೆ ಟಿವಿ ಮಾಧ್ಯಮ ಹೋಗುದಾದ್ರೆ ಯಾವುದು ಒಳ್ಳೆ ವಿಷಯ ಜನಗಳಿಗೆ ಏನನ್ನು ಮುಟ್ಟಿಸಬೇಕು, ನಮ್ಮಿಂದಾಗಿ ನಾ ಇನ್ನು ಸಹ ಎಷ್ಟು ಜೀವಗಳು ಉಳಿಸಬೇಕು, ಯಾವ ರೀತಿ ಉಳಿಸಬಹುದು, ಆ ರೀತಿಯ ಒಂದು ಎರಡನ್ನು ಮಾತನಾಡಲು ಖಂಡಿತವಾಗಿ ನನ್ನ ಕರೆದ್ರೆ ಹೋಗ್ತೇನೆ. ಆದ್ರೆ ಈ ಕಾಲಹರಣದ ಕೆಲವು ಶೋಗಳಿಗೆ ಹೋಗುದಿಲ್ಲ. ಖಂಡಿತವಾಗಿ ಬೇಡ ನನಗೆ. ಅಂತ ಹೆಸರು ಬಂದದ್ದೇ ನನ್ನ ಜನಗಳಿಗೆ, ನಮ್ಮ 8 ಕೋಟಿ ಜನಗಳ ಆಶೀರ್ವಾದ ಸಮಸ್ತ ಭಾರತದ. ಮತ್ತೆ ಇನ್ನೂ ಒಂದು ವಿಷಯ ಇದೆ ಈಶ್ವರ ಮಲ್ಪೆಯವರೇ, ಬಿಗ್ ಬಾಸ್ ಹೋದ್ಮೇಲೆ ಜಗಳ ಮಾಡಬೇಕು, ನಿಮಗೆ ಆಗ್ತದೆ? ನನಗೆ ಜಗಳನೇ ಬರುದಿಲ್ಲ. ಜಗಳ ಬರುದಿಲ್ಲ ನಿಮಗೆ? ಆಗ್ಲಿಕ್ಕಿಲ್ಲ, ಕಿತ್ತಾಡಬೇಕು, ಆಗಲ್ಲ ಶೋ ಮಾಡುವಾಗ ಕಿತ್ತಾಡಬೇಕು, ಬೈಬೇಕು, ಸರಿ ಬೈಬೇಕು, ಎದುರಾಳಿಗಳಿಗೆ ಕೋಪ ಮಾಡಬೇಕು, ಅವನ ಬಗ್ಗೆ ನಿರ್ದಯವಾಗಿ ವರ್ತಿಸಬೇಕು. ಫ್ರೆಂಡ್ಶಿಪ್ ಇಲ್ಲ ಅಲ್ಲ? ಅದು ಫ್ರೆಂಡ್ಶಿಪ್ ಅಲ್ಲಿ ನೋಡಿ, ಮೊನ್ನೆ ನನಗೆ ಅಷ್ಟೂ ಅಲ್ಲಿ ನನಗೆ ಮನಸ್ಸಿಗೆ ಬೇಸರ ಆದ್ರೂ ಸಹ ಆ ಅಂಕೋಲದಲ್ಲಿ ನಾನು ಅವರಿಗೆ ಒಂದು ತುಟಿ ಬಿಟ್ಟು ಮಾತಾಡಿದ್ದೆ. ನನಗೆ ಮನಸ್ಸಿಗೆ ಬೇಜಾರಾಗಿದೆ, ನನ್ನ ಮನಸ್ಸಲ್ಲಿ ಕೋಪ ಬಂದ್ರು ಸಹ ಯಾರ ಹತ್ರ ಜಗಳ ಮಾಡ್ಕೊಳ್ಳಿ, ಕಣ್ಣೀರ ಹನಿಯಲ್ಲಿ ನಾನೇ ಜಗಳ ಮಾಡ್ಕೊಳ್ಬೇಕಾದ್ರೆ ನನಗೆ ಒಂದು ಖುಷಿ ಅಂದ್ರೆ ಸಮಸ್ತ ಜನತೆ ನನ್ನ ಜೊತೆ ಇದ್ದಾರೆ.